नमो श्री राघवेंद्राय नमः ನನ್ನ YouTube ಚಾನೆಲ್ ಆದಂತಹ ಗುರು ರಾಘವೇಂದ್ರಗೆ ಸಮಸ್ತ ಸದ್ಭಕ್ತರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಇವತ್ತು ನಾವು ತಿರುಮಲೆಗೆ ಹೋಗ್ತಾ ಇದ್ದೀವಿ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ ಮೆಟ್ಟಲುಗಳನ್ನು ಹತ್ತುಕೊಂಡು ಹೋಗ್ತಾ ಇದ್ದೀವಿ ಈ ಮಾರ್ಗ ಮಧ್ಯದಲ್ಲಿ ನಮಗೆ ಅತ್ಯಂತ ಪುರಾತನವಾದಂತಹ ಮತ್ತು ಅದ್ಭುತವಾದಂತಹ ಆಂಜನೇಯನ ಒಂದು ವಿಗ್ರಹ ಇದೆ ಇಲ್ಲಿ ನಿಂತುಕೊಂಡು ನಾನು ಶ್ರೀ 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 ವೆಂಕಟಾಚಲ ಅವಧೂತರ ಒಂದು ವೃತ್ತಾಂತವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಈ ವೃತ್ತಾಂತವನ್ನು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಶ್ರೀ ಸದ್ಗುರುನಾಥ ಲೀಲಾಮೃತ ಎಂಬ ಒಂದು ದಿವ್ಯವಾದಂತಹ ಪುಸ್ತಕದಿಂದ ಈ ಪುಸ್ತಕವನ್ನು ಬರೆದಂತಹ ಮಹನೀಯರ ಹೆಸರು ಶ್ರೀ ದತ್ತಾತ್ರೇಯ ಎಸ್ ಭಗವಾನ್ ಧನ್ಯವಾದಗಳು ಶ್ರೀ ಸದ್ಗುರುನಾಥ ಲೀಲಾಮೃತ ಇಂದಿನ ಶೀರ್ಷಿಕೆ ಬಂದು ಹೊಸ ಮನೆ ಸಿಗುತ್ತೆ ಹೋಗಯ್ಯ ಗುರುನಾಥರ ಬಳಿಗೆ ಆಗಾಗ್ಗೆ ಹೋಗಿ ಬರುತ್ತಿದ್ದೆ ಅದರಲ್ಲಿ ಏನೋ ಒಂದು ನೆಮ್ಮದಿ ನನಗೆ ಕಂಡು ಬರುತ್ತಿತ್ತು ನಮ್ಮ ತಂದೆಯವರು ಗತಿಸಿದ ವಿಚಾರವನ್ನು ನಾಯಿಯೊಂದು ಪ್ರದಕ್ಷಿಣೆ ಹಾಕಿ ಹೋದ ವಿಚಾರವನ್ನು ಗುರುನಾಥರಿಗೆ ತಿಳಿಸಿದಾಗ ಅವರು ನಿರ್ಲಿಪ್ತರಾಗಿದ್ದರು ಎಲ್ಲವೂ ಅವರಿಗೆ ಅರಿತಿದ್ದೇ ಆಗಿತ್ತು ಹುಟ್ಟು ಸಾವುಗಳ ಭವಬಂಧನ ದಾಟಿದವರಿಗೆ ಅವು ಅಚ್ಚರಿ ತರಲಾರವೇನು ಮುಂದೆ ಗುರುನಾಥರ ಕರುಣೆಯಿಂದ ನನ್ನ ವ್ಯವಹಾರಗಳನ್ನು ತೀರಿಸಿಕೊಂಡು ಬೆಂಗಳೂರಿಗೆ ಹೋಗಿ ಬರುವುದು ಶುರುವಾಯಿತು ಪೂರ್ತಿಯಾಗಿ ಅಲ್ಲಿಗೆ ವರ್ಗವಾಗುವ ಹಿನ್ನೆಲೆಯಲ್ಲಿ ಪ್ರಶ್ನಿಸಿದಾಗ ಗುರುನಾಥರು ಅದ್ಯಾವ ಶುಭಗಳಿಗೆಗಾಗಿ ಕಾಯುತ್ತಿದ್ದರೋ ಎರಡು ಮೂರು ಬಾರಿ ಕೇಳಿದರೂ ಒಪ್ಪಿಗೆ ನೀಡಿರಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಯಾವ ಕಡೆಗೆ ಹೊರಟಿದ್ದಿ ಈಗ ಪೂರ್ತಿ ಬೆಂಗಳೂರಿಗೆ ವರ್ಗವಾಗಿಬಿಡು ಎಂದು ಅನುಮತಿ ನೀಡಿದ್ದುದಲ್ಲದೆ ನಾವೆಲ್ಲಿ ಮನೆಯನ್ನು ಮಾಡುತ್ತೇನೆಂಬುದನ್ನು ವಿಚಾರಿಸಿಕೊಂಡು ಒಂದು ಕ್ಷಣ ಆಕಾಶವನ್ನು ನೋಡುತ್ತಾ ಹೋಗಯ್ಯ ಕಟ್ಟಿದ ಹೊಸ ಮನೆಯೇ ನೀನು ಅಪೇಕ್ಷೆ ಪಟ್ಟ ಜಾಗದಲ್ಲೇ ಸಿಗುತ್ತದೆ ಎಂದು ಬಿಟ್ಟರು ಗುರುನಾಥರು ಮನೆ ಮಾಡುವ ಗಲಾಟೆಯಲ್ಲಿ ಬೆಂಗಳೂರಿಗೆ ಬಂದ ನಾನು ಬ್ರೋಕರ್ ತೋರಿಸಿದ ಯಾವುದೋ ಒಂದು ಔಟ್ಹೌಸ್ನ ಮನೆಗೆ ಅಡ್ವಾನ್ಸ್ ಕೊಡಲು ಸಿದ್ಧನಾಗಿದ್ದೆ ಓನರ್ ಸಿಗಲಿಲ್ಲವೆಂದು ಅತ್ತ ಹೋದ ಬ್ರೋಕರ್ ಗಂಟೆಗಳಾದರೂ ಬರಲೇ ಇಲ್ಲ ಅಷ್ಟರಲ್ಲಿ ಮತ್ತೊಬ್ಬ ಇನ್ನೊಂದು ಮನೆ ಇದೆ ಈಗ ತಾನೇ ಕಟ್ಟುತ್ತಿದ್ದಾರೆ ಬೇಕಾದರೆ ಬಂದು ನೋಡಿ ಎಂದ ಆದರೆ ಈಗಾಗಲೇ ಒಬ್ಬನಿಗೆ ಮಾತು ಕೊಟ್ಟಾಗಿದೆಯಲ್ಲ ಎಂಬ ಚಿಂತೆಯಲ್ಲಿ ಇದ್ದ ನನಗೆ ನನ್ನ ಜೊತೆಗಿದ್ದ ಬಂಧುಗಳು ಮಾತು ಕೊಟ್ಟಾಯಿತು ಗಂಟೆಗಟ್ಟಲೆ ಕಾದಿದ್ದೀವಿ ಹಣವೇನು ಕೊಟ್ಟಿಲ್ಲವಲ್ಲ ಈ ಔಟ್ಹೌಸ್ನ ಹಳೆಯ ಮನೆಗಿಂತ ಹೊಸದನ್ನು ಏಕೆ ನೋಡಿ ಬರಬಾರದು ಎಂದು ಸಲಹೆ ನೀಡಿದ್ದಲ್ಲದೆ ಜೊತೆಗೆ ಕರೆದೊಯ್ದರು ಪ್ಲಾಸ್ಟರ್ ಆಗುತ್ತಿದ್ದ ಆ ಮನೆಯನ್ನು ನೋಡಿ ಓನರ್ರೊಂದಿಗೆ ಮಾತನಾಡಿದೆ ನನ್ನ ಮಿತಿಯಲ್ಲೇ ಅಡ್ವಾನ್ಸ್ ಸಹ ಕೇಳಿದರು ಅಂತೂ ಗುರುನಾಥರು ಹೇಳಿದಂತೆ ಹೊಸ ಮನೆಗೆ ಬಂದೆ ಗುರುನಾಥರು ಆಡಿದ ಮಾತುಗಳನ್ನು ನಾನು ಒತ್ತಡದಲ್ಲಿ ಮರೆತಿದ್ದೆ ಆದರೆ ಗುರುನಾಥರ ನುಡಿಗಳೆಂದರೆ ಕಲ್ಲಿನಲ್ಲಿ ಕೆತ್ತಿದ ಶಾಸನವಿದ್ದಂತೆ ಅವರ ಮಾತು ಎಂದೂ ಹುಸಿಯಾಗದು ಸಕರಾಯ ಪಟ್ಟಣದಲ್ಲೇ ಕುಳಿತು ಅವರು ಹೇಳಿದ್ದರು ಹೊಸ ಮನೆಯೂ ಸಿಕ್ಕಿತು ಹೊಸ ಬಾಳುವೆಯೂ ಈ ಊರಿನಲ್ಲಿ ನನ್ನದು ಪ್ರಾರಂಭವಾಗಿತ್ತು ಇದೆಲ್ಲದರ ಹಿಂದೆ ಗುರುಕೃಪೆಯ ಅಪಾರ ಒಲವೇ ಮೂಲ ಹೀಗೆ ಎರಡು ಬೆಡ್ರೂಮ್ನ ಮನೆಯನ್ನು ನಿರಾಯಾಸವಾಗಿ ದಯಪಾಲಿಸಿದ ಗುರುನಾಥರ ಇಹಕ್ಕಷ್ಟೇ ಅಲ್ಲ ಪರದ ಬಗ್ಗೆಯೂ ಅನೇಕ ಮೌಲ್ಯಯುತ ವಿಚಾರಗಳನ್ನು ಬೋಧಿಸಿರುವುದು ನನ್ನ ಸೌಭಾಗ್ಯ ಸಂಸಾರ ಗಂಡ ಹೆಂಡತಿ ಇವರ ಸೂಕ್ಷ್ಮ ಸಂಬಂಧಗಳ ಬಗ್ಗೆ ಹೇಳುತ್ತಾ ದಂಪತಿಗಳ ದಾಂಪತ್ಯ ಜೀವನದ ಸುಖ ಅವನಿಗೆ ಆದರೆ ಮಗನು ಉಪನಯನದ ಬೇಸಿಗೆ ಬಂದು ಅವನಿಗೆ ಗಾಯತ್ರಿ ಉಪದೇಶ ಮಾಡಿದ ನಂತರ ದಂಪತಿಗಳು ಜಗದ ತೋರಿಕೆಗೆ ಗಂಡ ಹೆಂಡತಿಯರಂತೆ ಇರಬೇಕು ಅವರ ಮಧ್ಯೆ ಯಾವುದೇ ದೈಹಿಕ ಸಂಬಂಧಗಳಿಲ್ಲದೆ ಸಾಧಕನಂತೆ ಬಾಳಬೇಕು ಅದೇ ರೀತಿ ಮಗಳಾದರೆ ಆಕೆ ಋತುಮತಿಯಾದ ನಂತರ ತಂದೆ ತಾಯಿಗಳು ಸಾಧಕರ ಜೀವನ ನಡೆಸುತ್ತಾ ಅಂಟಿಯೂ ಅಂಟದಂತೆ ಇರಬೇಕು ಇನ್ನು ಜೀವನದಲ್ಲಿ ದ್ರವ್ಯಾರ್ಜನೆ ಕೂಡಿಡುವುದು ಗುರಿಯಾಗಬಾರದು ಕೊಟ್ಟು ಕೊಟ್ಟು ಕೃತಾರ್ಥರಾಗಬೇಕು ಕೂಡಿ ಕಳೆದುಕೊಳ್ಳುವುದಕ್ಕಿಂತ ಕೊಟ್ಟು ಪಡೆದುಕೊಳ್ಳುವುದು ಸಾಧಕನ ಜೀವನದ ಗುರಿಯಾದರೆ ಚೆನ್ನ ಒಬ್ಬ ಗುರುವನ್ನು ನಂಬು
ಚಂಚಲತೆಯನ್ನು ಬಿಡು. ಹೀಗೆ ಜೀವನದಲ್ಲಿ ಅತ್ಯಮೂಲ್ಯವಾದವುಗಳನ್ನೆಲ್ಲ ಆ ಸದ್ಗುರುಗಳು ನನಗೆ ನೀಡಿದ್ದಾರೆ. ಒಂದೊಂದು ತುತ್ತು ಅನ್ನವನ್ನು ಉಣ್ಣುವಾಗಲೂ ಗುರುನಾಥರ ನೆನಪಾಗುತ್ತದೆ ಎಂದು, ಯಾವುದೇ ಸಂಕಷ್ಟಗಳು ಬಂದಾಗಲೂ ನಿನ್ನನ್ನು ಯಾರ ಮನೆಯ ಮುಂದೆ ಹಾಕೊಲ್ಲ ಹೋಗಯ್ಯ ಎಂದು ಮಾತು ನೆನಪಾಗುತ್ತದೆ. ಅದರಂತೆ ರಕ್ಷಿಸಿಕೊಂಡು ಬಂದಿದ್ದಾರೆ ಎಂದೆಂದು ಆನಂದವಾಗಿರಬೇಕು. ನಾನಿವತ್ತು ಪಡೆದಿರುವುದೆಲ್ಲ ಗುರುನಾಥರ ಇತ್ತ ಭಿಕ್ಷೆ ಎನ್ನುತ್ತಾರೆ ಅಶೋಕ್. ಶೋಕದ ಕಡಲಲ್ಲಿ ಮುಳುಗಿದವರಿಗೆ ಗುರುನಾಥ ಕೃಪೆಯಿಂದ ನಿಜವಾದ ಅರ್ಥದಲ್ಲಿ ಅಶೋಕರಾಗಿದ್ದಾರೆ. ಗುರುಕೃಪೆಯೇ ಹಾಗೆ. ಅದನ್ನು ಪಡೆಯಲು ದೃಢ ಮನಸ್ಸೊಂದು ಅನಿವಾರ್ಯ. ಲೋಕದ ಹಣ ಕಾಸುಗಳನ್ನು ಕೋಟಿಗಳನ್ನು ಕಳೆದುಕೊಂಡರು ಅಶೋಕರನ್ನು ಸಂತಸದ ಕೋಟೆಯೊಳಗೆ ಇರಿಸಿ ರಕ್ಷಿಸುತ್ತಿರುವ ಗುರುನಾಥರಿಗೆ ಅದೆಷ್ಟು ನಮಿಸಿದರೂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಇನ್ನು 70 ವರ್ಷದವರೆಗೆ ಬದುಕುತ್ತೀಯ. ಒಮ್ಮೆ ಶಿವಮೊಗ್ಗದ ಭಕ್ತೆಯೊಬ್ಬರು ಕಾಯಿಲೆಗೆ ಒಳಗಾದರು. ಕಾಯಿಲೆ ಉಲ್ಬಣವಾಗುತ್ತಾ ಸಾಗಿತು. ಗುರುನಾಥರನ್ನು ಅನೇಕ ಸಾರಿ ಭೇಟಿ ಮಾಡಿದ್ದ ಇವರಿಗೆ ಕೂಡಲೇ ಅನಿಸಿದ್ದು, ಗುರುನಾಥರನ್ನು ಕಾಣಬೇಕು, ಅವರ ಆಶೀರ್ವಾದ ಒಂದೇ ಎಲ್ಲ ಕಾಯಿಲೆಗೆ ರಾಮಬಾಣ ಎಂದೆನಿಸಿತಂತೆ. ಈ ಮಧ್ಯದಲ್ಲಿ ಸಂಸಾರದ ವ್ಯಾಮೋಹ ಕಾಡತೊಡಗಿತ್ತು ಅವರಿಗೆ. ಸಣ್ಣ ಮಕ್ಕಳು, ತಮ್ಮ ಯಜಮಾನರು, ಇಡೀ ಮನೆ ನನ್ನನ್ನು ನಂಬಿದೆ. ನಾನು ಈ ರೀತಿ ಒಂದು ವೇಳೆ ಅಕಾಲಿಕವಾಗಿ ಪ್ರಾಣ ಬಿಟ್ಟರೆ ಮನೆಯ ಗತಿಯೇನು? ಹೀಗೆ ಏನೇನೋ ಆಲೋಚನೆಗಳು ಬಂದವಂತೆ. ಇಲ್ಲಿ ಕಬೀರರ ಹಾಗೂ ಅವರ ತಾಯಿಯ ನಡುವೆ ನಡೆದ ಒಂದು ಘಟನೆ ಪ್ರಸ್ತುತವೆನಿಸುತ್ತದೆ. ನಿರಂತರ ಬಟ್ಟೆ ನೇಯುವ ಕಬೀರನಿಗೆ ರಾಮನಾಮದ ಮಹಿಮೆಯ ಅರಿವಾಗುತ್ತಿದ್ದಂತೆ ಬಟ್ಟೆ ನೇಯುವುದನ್ನು ಬಿಟ್ಟು ಸರ್ವ ಸಮರ್ಥನಾದ ರಾಮನಲ್ಲಿ ತಲ್ಲೀನವಾಗಿ ಬಿಟ್ಟನಂತೆ. ಇದನ್ನು ನೋಡಿದ ಅವನ ತಾಯಿ, ನನ್ನ ಮಗ ಎಂತಹ ಕೆಲಸ ಮಾಡಿಬಿಟ್ಟ, ನಾನಿರುವವರೆಗೇನೋ ಇವನು ನನ್ನ ಮಗ ಎಂದು ನಾನು ಅನ್ನ ಹಾಕುತ್ತೇನೆ, ನನ್ನ ನಂತರ ಇವನಿಗೆ ಯಾರು ದಾತಾರರು ಎಂದು ಚಿಂತಿಸಿ ಮಗನ ಬಳಿ ಬಂದು ತನ್ನ ಮನದ ಭಾವನೆಯನ್ನು ಆಡಿ ತೋರಿಸಿದಳು. ಅದಕ್ಕೆ ನಿಶ್ಚಲವಾಗಿ ಕಬೀರ ಅಂದನಂತೆ, ಅಮ್ಮ, ನಿನ್ನಿಂದಲೇ ನನ್ನ ಬದುಕು ಸಾಗುತ್ತಿದೆ ಎಂದೇಕೆ ಚಿಂತಿಸುತ್ತಿ? ಇದು ನಿನ್ನ ಮೂರ್ಖತನ. ಪ್ರಪಂಚದ ಕೋಟ್ಯಾನು ಕೋಟಿ ಜೀವ ಜಂತುಗಳಿಗೆ ಅನ್ನ ನೀಡುವ ಸಮರ್ಥನವನಾಗಿದ್ದಾನೆ. ನನ್ನ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಅವನನ್ನು ಧ್ಯಾನಿಸು, ನಿಶ್ಚಿಂತಳಾಗು, ಇದರಿಂದ ನಿನ್ನ ಉದ್ಧಾರವೂ ಆಗುತ್ತದೆ. ಗುರುನಾಥರ ಬಳಿ ದುಗುಡದಿಂದ ಬಂದ ಆ ಭಕ್ತೆ ನಮಿಸಿ ಕುಳಿತಾಗ ಗುರುನಾಥರು ನಗುತ್ತಾ ಹೇಳಿದರಂತೆ, ನೀನೇನು ಸಾಯುವುದಿಲ್ಲ, ಹೆದರಬೇಡ. 70 ವರ್ಷಗಳವರೆಗೆ ನಿನಗೆ ಆಯಸ್ಸು ಇದೆ, ಖಂಡಿತ ಯೋಚನೆ ಮಾಡಬೇಡ. ಆ ಮುಂದಿನದನ್ನು ನಾನು ಹೇಳಲಾರೆ. ಗುರುನಾಥರು ಏನನ್ನೂ ಕೇಳದೆ ಭಕ್ತೆಯ ಮನದ ದುಗುಡವನ್ನು ಹೀಗೆ ದೂರೀಕರಿಸಿದರಂತೆ. ಇಂದು ಅವರು ಆರೋಗ್ಯವಾಗಿದ್ದಾರೆ. ಗುರುನಾಥರ ಸ್ಮರಣೆ ಅವರ ಜೀವನದ ಊರುಗೋಲಾಗಿದೆ. ಯಾವುದೇ ರೀತಿಯ ಸಂಕಟದಲ್ಲಿ ಇದ್ದವರಿಗೂ ಗುರುನಾಥರು ನುಡಿಯುತ್ತಿದ್ದ. ಇಂತಹ ಮಾನವೀಯ ಮಾತುಗಳು ಮರೆಯಲಾರದವು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ.